ಹಾಯ್ ಫ್ರೆಂಡ್ಸ್, ಅನಿತಾ ಗುರುಡೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಾವಿನಕಾಯಿದ್ದು ಮತ್ತು ಬೆಳ್ಳುಳ್ಳಿ ಉಪಯೋಗಿಸಿ ಒಂದು ಮಾವಿನಕಾಯಿದು ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನೋಡಿ, ಮಾವಿನಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಅದನ್ನು ತೊಳೆದು ಒರೆಸಿ ಒಂದು ಸ್ವಲ್ಪವೂ ನೀರಿಲ್ಲದೆ ಇರೋ ಥರ ಮಾಡಿಕೊಂಡು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಮೆಂತ್ಯ ಕಾಳು, ಆಮೇಲೆ ಜೀರಿಗೆ, ಸಾಸಿವೆ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಬೀಜ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡ್ರ್ ಮಾಡ್ತೀನಿ ಇದನ್ನು ತಣ್ಣಗಾದ್ಮೇಲೆ. ನೋಡಿ, ಈಗ ನಾನು ಇದಕ್ಕೆ ಮಾವಿನಕಾಯಿಗೆ ಎರಡು ದೊಡ್ಡ ಸ್ಪೂನಲ್ಲಿ ನಾನು ಅಚ್ಚಕರದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಮೂರು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಡ್ರೈ ರೋಸ್ಟ್ ಮಾಡಿರೋದನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ. ಆಮೇಲೆ ಎಣ್ಣೆ ಕಾಯಿಸಿ ಹಾಕ್ತೀನಿ. ನೋಡಿ, ಹಿಂಗೆ ಹಾಕ್ತಾ ಇದ್ದೀನಿ ಎಣ್ಣೆಗೆ. ಈಗ ಬಿಸಿ ಮಾಡಿರೋ ಎಣ್ಣೆನ ಈ ಮಾವಿನಕಾಯಿಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಇದು ಮಾವಿನಕಾಯಿ ಉಪ್ಪಿನಕಾಯಿ. ಮಾವಿನಕಾಯಿ ಉಪ್ಪಿನಕಾಯಿ ಎಷ್ಟು ವೆರೈಟೀಸ್ ಮಾಡ್ತೀನಿ ಅದರಲ್ಲಿ ಒಂದು ಇದು ಸಿಂಪಲ್ ಆಗಿರೋದು ಮಿಕ್ಸ್ ವೆಜಿಟೇಬಲ್ಸ್ ಉಪ್ಪಿನಕಾಯಿ ಅಂತ ಒಂದು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಜಸ್ಟ್ ಮಾವಿನಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಮಾಡಿದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಕಾಯಿಸಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇಂಗು, ಜೀರಿಗೆ, ಸಾಸಿವೆ, ಮತ್ತು ಇದು ಕೊತ್ತಂಬರಿ ಬೀಜ, ಜೀರಿಗೆ ಇದೆಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡಿ ಹಾಕೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಇದು. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ, ತಣ್ಣಗಾದ್ಮೇಲೆ ಈ ಥರ ಬಾಟ್ಲಿಗೆ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸ್ಟೋರ್ ಮಾಡಿ ಇಡೋದ್ರಿಂದ ನಾವು ಗಾಜಿನ ಬಾಟ್ಲು ಒಂದು ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ಒರೆಸ್ಕೊಂಡು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಏನಾದರೂ ನಾವು ಉಪಯೋಗಿಸ್ಬೋದು, ಕೆಡಲ್ಲ ಉಪ್ಪಿನಕಾಯಿ. ಉಳಿದಿರೋದನ್ನೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.
ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.